ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಕೂಡ ನಾನು ನ್ಯೂ ಕಸ್ಟಮರ್ಸ್ ಬ್ಲೌಸ್ ಅನ್ನ ಸ್ಟಿಚ್ ಮಾಡ್ತಾ ಇದ್ದೀನಿ. ಅವರು ಬ್ಯಾಕಲ್ಲಿ ಡೀಪ್ ಇಡ್ತಾ ಇಲ್ಲ, ಬ್ಯಾಕಲ್ಲಿ ಡೀಪ್ ಬಂದು 8 ಇಂಚು, ಫ್ರಂಟಲ್ಲಿ 7.5 ನೋಡಿ, ಬ್ಯಾಕ್ ಡೀಪ್ ಬಂದು 8 ಇಂಚು, ಫ್ರಂಟ್ 7.5 ಅಂತ ಹೇಳಿದ್ದಾರೆ ಬ್ಲೌಸು. ಅಷ್ಟು ಬಿಟ್ಟರೆ ಇನ್ನೇನು ಟ್ಯಾಗ್ ಹಾಕಿಲ್ಲ ಅವರು. ಇಷ್ಟನ್ನ ನಾನು ಇಟ್ಕೊಳ್ತಾ ಇದ್ದೀನಿ, ಇದನ್ನ ನಾನು ನೋಡ್ಕೊಳ್ಳೇಬೇಕು ಯಾವಾಗ್ಲೂ. ನಾನು ಅವ್ರದ್ದು 3 ಬ್ಲೌಸ್ ಇತ್ತು ನೋಡಿ, ಇದ್ರ ಅಳತೆಗೆ ನಾವು ಇವತ್ತು ಬ್ಲೌಸ್ ಕಟಿಂಗ್ ಅನ್ನ ಮಾಡೋಣ. ಫಸ್ಟು ಬ್ಲೌಸ್ ಏನು ಕೊಟ್ಟಿರ್ತಾರೆ ಅದರ ಇದನ್ನ ನೀವು ತಗೋಬೇಕಾಗತ್ತೆ, ಏನು ಬ್ಲೌಸ್ ಲೆಂತ್ ಅನ್ನ ತಗೋದ್ಕೊಬೇಕಾಗತ್ತೆ. ಇಲ್ಲಿ ಬಂದು 15 ಇಂಚು ಬ್ಲೌಸ್, ಇದು ಬಂದು 15 ಇಂಚ್ ಇದೆ ಬೆನ್ ಬ್ಯಾಕ್, ಬ್ಲೌಸ್ ಲೆಂತ್ ಬಂದು 15 ಇಂಚ್ ಇದೆ. ಶೋಲ್ಡರ್ ಎಷ್ಟು ಇಟ್ಕೊಂಡಿದ್ದಾರೆ ನೋಡೋಣ. ಶೋಲ್ಡರ್ ಬಂದು 2.5 ಇದೆ, ನಾವು 3 ಇಂಚನ್ನು ತೆಗೆದುಕೊಳ್ಳೋಣ, 2.5 ಎಕ್ಸರ್ ಹೋಗುತ್ತೆ. ತೋಳಿನ ಉದ್ದ ನೋಡೋಣ, 6.5 ಇದೆ. ಆರ್ಮೋಲ್ ರೌಂಡಿಂಗ್ ನೋಡೋಣ, 7 ಇಂಚಸ್, 14 ಇವ್ರ ಫುಲ್ ರೌಂಡಿಂಗ್ 14 ಇದೆ. ಬ್ಯಾಕ್ ಡೀಪ್ 8 ಇಂಚಸ್ ಇದೆ, 8 ಇಂಚ್. ಫ್ರಂಟಲ್ಲಿ ತುಂಬಾ ಡಿಪ್ ಇಟ್ಕೊಂಡಿದ್ದಾರೆ, 7.5 ಫ್ರಂಟ್ ಡಿಪ್, 7.5. ಈಗ ಚೆಸ್ಟ್, ತುಂಬಾ ಚೆಸ್ಟ್ ತುಂಬಾ ಚಿಕ್ಕದಿದೆ ಫ್ರೆಂಡ್ಸ್, 9.5 ಅಂದ್ರೆ ಇದು ಬಂದು 38 ಇದೆ ಸುತ್ತಳತೆಯ ಬ್ಲೌಸ್ ಕಟಿಂಗ್. ನಾನು ಎಲ್ಲಾ ಅಳತೆಯನ್ನು ತೆಗೆದುಕೊಂಡೆ. ಇದು ಬಂದು ಮೈನ್ ಬಟ್ಟೆ, ಇದು ಬಂದು ಲೈನಿಂಗ್. ನಾನು ಒಂದ್ ಸ್ವಲ್ಪ ಲೈನಿಂಗ್ ಸ್ವಲ್ಪ ಡಾರ್ಕ್ ತರನೇ ಹೇಳಿದ್ದೆ, ಲೈಟ್ ಆಗ್ಬಿಟ್ರೆ ಇದೊಂದು ಸ್ವಲ್ಪ ತೆಳುವಿರೋದ್ರಿಂದ ಏನಾಗುತ್ತೆ, ಲೈಟ್ ಇನ್ನು ಬ್ಲೌಸ್ ಲೈಟ್ ಆಗೋ ಚಾನ್ಸಸ್ ಇರುತ್ತೆ. ಒಂಚೂರು ಡಾರ್ಕ್ ಆದಾಗ ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ, ಅದೇ ಲೈಟ್ ಆಗ್ಬಿಟ್ರೆ ಇದ್ರ ಜೊತೆ ಸೇರ್ಕೊಂಡು ಇನ್ನು ಬ್ಲೌಸ್ ಲೈಟ್ ಆಗೋ ಚಾನ್ಸಸ್ ಇರುತ್ತೆ ಅಂತ ನಾನು ಒಂದ್ ಸ್ವಲ್ಪ ಡಾರ್ಕ್ ಕಲರ್ ಅಲ್ಲಿ ತರಿಸಿದ್ದೀನಿ. ಈಗ ಇದರ ಕಟಿಂಗ್ ಅನ್ನ ನೋಡೋಣ. ತುಂಡ ತೋಳ ಆಗಿರೋದ್ರಿಂದ ನಾನು ಉದ್ದ ತೋಳಾದಾಗ ಹಿಂಗ್ ಫೋಲ್ಡ್ ಓಪನ್ ಮಾಡಿಬಿಟ್ಟು ಈ ರೀತಿ ಕಟ್ ಮಾಡ್ಕೊಬೇಕಾಗುತ್ತೆ. ಅದೇ ತುಂಡ ಸ್ಲೀವ್ ಲೆಂತ್ ಕಡಿಮೆ ಇದ್ದಾಗ ನಾನೇನ್ ಮಾಡ್ತೀನಿ, ಇಲ್ಲೇ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಂತೀನಿ. ಯಾಕಂದ್ರೆ ಸಾಕಾಗುತ್ತೆ ಬಟ್ಟೆ ತುಂಬಾ, ಮತ್ತೆ ಇವ್ರದ್ದು ಚೆಸ್ಟ್ ಅಳತೆ ಬೇರೆ ತುಂಬಾ ಚಿಕ್ಕದು, ಹಂಗಾಗಿ ನಾನು ಈ ರೀತಿ ಫೋಲ್ಡ್ ಮಾಡ್ಕೊಂಡೆ. 4 ಲೇಯರ್ಗಳು ಕರೆಕ್ಟ್ ಆಗಿದೆಯಾ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಅವರ ತೋಳಿನ ಉದ್ದ ಬಂದು 6.5 ಇರೋದ್ರಿಂದ 7.5 ನಾನೇನ್ ಮಾಡ್ತೀನಿ, ಇಲ್ಲಿ ಕಟಿಂಗ್ ಅನ್ನ ಮಾಡ್ಕೊಂತೀನಿ. ಒಂದು ಲೈನ್ ಹಾಕೊಂತೀನಿ, ನೀವು ಮಾರ್ಜಿನ್ ಏನು ಉದ್ದ ಇರುತ್ತೋ ತೋಳು ಅದಕ್ಕೆ 1 ಇಂಚ್ ಸೇರಿಸಿ ಉದ್ದವನ್ನ ತಗೊಬೇಕಾಗುತ್ತೆ. ಇದಕ್ಕೆ ನಾನು 2.5 ಅಥವಾ 2.75 ವರ್ಗು ನಾವೇನ್ ಮಾಡ್ಬೋದು, ಇದು ತೋಳಿನ ಉದ್ದ 6.5 ಇರೋದ್ರಿಂದ 2.75ಗೆ ನಾನು ಡೌನಿಂಗ್ ಅನ್ನ ತೆಗಿತಾ ಇದ್ದೀನಿ. ಇಲ್ಲಿ ಅವ್ರದ ಆರ್ಮೋಲ್ ರೌಂಡಿಂಗ್ ಬಂದು 14 ಇರೋದ್ರಿಂದ ಅದರಲ್ಲಿ ಅರ್ಧ 7 ಇಂಚಸ್, 7 ಇಂಚಸ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾನು ಮಾರ್ಕ್ ಅನ್ನ ಹಾಕೊಂಡೆ ನೋಡಿ. ಈ ರೀತಿ ಒಂದು ಶೇಪ್ ಕೊಟ್ಕೊಳ್ಳಿ, ಪ್ಲಸ್ 2 ಇಂಚಸ್ ಮಾರ್ಜಿನ್ಗೋಸ್ಕರ. ಇದು ಹೇಳ್ಬೇಕು ಅಂದ್ರೆ ಮಾರ್ಕ್ ಹೋಗ್ಬಿಡುತ್ತೆ ಅದು. ಪ್ರೆಸ್ಸಿಂಗ್ ಮಾಡಿದ್ರೆ ಈ ಏನು ಮಾರ್ಕಿಂಗ್ ಚಾಕ್ ಇದೆ ಅದು ಹೋಗ್ಬಿಡುತ್ತೆ ಫ್ರೆಂಡ್ಸ್, ಅಂದ್ರೆ ಒಂದ್ ಸ್ವಲ್ಪ ಕಾಣಿಸ್ತಿರುತ್ತೆ, ಅಂದ್ರೆ ಇದಾಗಿ ಕಾಣಿಸ್ತಾ ಇರುತ್ತೆ. ಅಲ್ಲೇ ನಾನು ಮಾರ್ಕ್ ಅನ್ನ ಹಾಕೊಂಡಿದ್ದೀನಿ. ಬ್ಯಾಕ್ ಪಾರ್ಟ್ ಅಲ್ಲಿ ಈ ತರಾನೇ ಕಟ್ ಮಾಡ್ಕೊಳ್ಳಿ, ಪ್ಲಸ್ 2 ಇಂಚಸ್ ಮಾರ್ಜಿನ್ಗೋಸ್ಕರ. ಅಷ್ಟೇ ತೋಳ್ ಕಟಿಂಗ್ ಆಯ್ತು. ಈಗ ನಾವು ಉಳಿದಿರೋಂತಹ ಬಟ್ಟೆ ಏನಿದೆ ಅದನ್ನ ನಾನು ಈ ರೀತಿ ಏನ್ ಉಳಿದಿತ್ತು ಅದರ ಬಟ್ಟೆ ಹಿಂಗ್ ಫೋಲ್ಡ್ ಮಾಡ್ಕೊತಾ ಇದ್ದೀನಿ.
ಲೈನಿಂಗ್ ಮಾತ್ರನೇ ನೀವು ಕರೆಕ್ಟ್ ಆಗಿ ಕಟ್ ಮಾಡ್ಕೊಳ್ಳಿ. ಮೇನ್ ಫ್ಯಾಬ್ರಿಕ್ ಅನ್ನ ಈ ಅಳತೆ ಬ್ಲೌಸ್ ಏನ ಇದು ಲೈನಿಂಗ್ ಗಿಂತ ಹಾಫ್ ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ಕೊಬೇಕಾಗತ್ತೆ ನೀವು. ಮತ್ತೆ ಇಲ್ಲಿ ನಾನು ಸರಿ ಕಟ್ ಮಾಡಿರಲ್ಲ ಅಂತ ಅಂದ್ಬಿಟ್ಟು ಹಾಫ್ ಇಂಚ್ ನಾನು ಹಾಫ್ ಇಂಚ್ ಅಂತಲ್ಲ ಕರೆಕ್ಟ್ ಆಗಿ ಸರಿ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ನಾನು ಬ್ಲೌಸ್ ಲೆಂತ್ ಬಂದು 15 ಇಂಚ್ ಇದೆ, 16 ಇಂಚ್ಗೆ ನಾನೇನ್ ಮಾಡ್ತೀನಿ 16 ಇಂಚ್ಗೆ ಪ್ಲಸ್ 1 ಇಂಚು ಮಾರ್ಜಿನ್ ಗೋಸ್ಕರ 16 ಇಂಚ್ಗೆ ನಾನಿಲ್ಲಿ ಮಾರ್ಕಿಂಗ್ ಅನ್ನ ಹಾಕೊಂತಾ ಇದ್ದೀನಿ. ಅಂದ್ರೆ ಕೆಳಗಡೆ ಮಾರ್ಕಿಂಗ್ ಹೋಗುತ್ತೆ, ಮೇಲ್ಗಡೆ ಮಾರ್ಕಿಂಗ್ ಹೋಗುತ್ತೆ. ಇದು ಬಂದು 9.5 ಇರೋದ್ರಿಂದ ಹಾಫ್ ಇಂಚ್ ಮೈನಸ್ ಮಾಡ್ಕೊಂತೀನಿ. ಹಾಫ್ ಇಂಚ್ ಮೈನಸ್ ಮಾಡಿಕೊಂಡು ನಾನು 9 ಇಂಚ್ಗೆ ನಾನು ತಗೊಂತೀನಿ. ಮತ್ತೆ ಇವ್ರಿಗೆ ಯಾವುದೇ ಡೋರಿ ಆತರ ಏನು ಇಲ್ಲ ಫ್ರೆಂಡ್ಸ್, ಹಂಗಾಗಿ ಇವ್ರಿಗೆ ನೆಕ್ಕಿನ ಅಗಲ ಬಂದು ನಾನು 1.75 ತಗೊಂತಾ ಇದ್ದೀನಿ. 1.75 ನಾನಿಲ್ಲಿ ಬ್ಯಾಕ್ ಅಲ್ಲಿ ಒಂದು ಮಾರ್ಕ್ ಹಾಕ್ತಿದ್ದೀನಿ. ಮತ್ತೆ 2.75 ಶೋಲ್ಡರ್ ಅನ್ನ ತಗೊತ್ಕೊಂತಾ ಇದ್ದೀನಿ. ಶೋಲ್ಡರ್ ಚಿಕ್ಕದಾಗೆ ಇಟ್ಕೊಂಡಿದ್ದಾರೆ ಹಂಗಾಗಿ. ಮತ್ತೆ ಇಲ್ಲಿಂದ ಟೋಟಲ್ ಆಗಿ ನಾನ್ ತೆಗೆದುಕೊಂಡಿರೋದು 4.75 ಸರಿನಾ. ಮತ್ತೆ ಮೇಲಿನಿಂದ ಕೆಳಕ್ಕೆ ಇಷ್ಟಕ್ಕೆಲ್ಲ ನಾವು 5.5, ಇವ್ರದ್ದು ತುಂಬಾ ಕಂಕ್ಲು ಸಣ್ಣ ಇರೋದ್ರಿಂದ 5.5 ನಾನೊಂದು ಮಾರ್ಕ್ ಅನ್ನ ಹಾಕೊಂತ ಇದ್ದೀನಿ ನೋಡಿ ಈ ರೀತಿ. ಮತ್ತೆ ಇಲ್ಲಿ ಶೋಲ್ಡರ್ ಮತ್ತೆ ನೆಕ್ ಕಡಿಮೆ ತೆಗೆದುಕೊಂಡಿರೋದ್ರಿಂದ ಇಲ್ಲಿ 1/2 ಇಂಚು ನಾವು ಮುಂದಕ್ಕೆ ಹಾಕೊಳ್ಳೋಣ, ಯಾಕಂದ್ರೆ ಇಲ್ಲ ಈ ಪಾರ್ಟ್ ತುಂಬಾ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಇದನ್ನ ನೀಟಾಗಿ ಒಂದು ಶೇಪ್ ಅನ್ನ ಕೊಟ್ಕೊಂಬಿಡೋಣ. ಅವ್ರು ಬ್ಯಾಕ್ 8 ಇಂಚ್ ಹೇಳಿದ್ದಾರೆ, 8 ಇಂಚ್ಗೆ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ಇದಕ್ಕೆ ಥ್ರೆಡ್ ಪೈಪಿಂಗ್ ಅಥವಾ ಎಮ್ಮಿಂಗ್ ಏನ್ ಮಾಡಿದ್ರು ಒಂದು 1/2 ಇಂಚ್ ಅಷ್ಟು ಹೋಗುತ್ತೆ. ಮೇಲ್ಗಡೆ ನಮ್ದು 1/2 ಇಂಚ್ ಇಲ್ಲಿಗೆ ಹೋದ್ರೆ ಇಲ್ಲಿ 8 ಇಂಚ್ಗೆ ಕರೆಕ್ಟ್ ಮಾಡ್ಕೊಂಡಿದ್ರೆ ನಮ್ದು ಸ್ಟಿಚಿಂಗ್ ಇಲ್ಲಿಗೆ ಬರೋದು, ಹಂಗಾಗಿ ಸರಿ ಹೋಗುತ್ತೆ. ನೀವೇನು ಇದ್ ಮಾಡ್ಕೊಬೇಡಿ. ಮೇಲೆ ಕೆಳಗಡೆ ನಾನು 3 ಇಂಚ್ಗೆ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ನೀಟಾಗಿ ಮಾಡ್ಕೊಂಬಿಡಿ, ಶೇಪ್ ಅನ್ನ ತೆಕ್ಕೊಳ್ಳಿ, ಸಾಕಾಗತ್ತೆ. ಈಗ ಅಕಸ್ಮಾತ್ ಕೆಲವರು ಚೆಸ್ಟ್ ಎಷ್ಟು ಬರುತ್ತೋ ಅಷ್ಟನ್ನ ಕರೆಕ್ಟ್ ಆಗಿ ಬರುತ್ತಾ ನೋಡಿ ಅಂತಾರೆ. ಇಲ್ಲಿಂದ ಇಲ್ಲಿಗೆ ನೋಡಿ 9.5 ಕರೆಕ್ಟ್ ಆಗಿ ಬರ್ತಾ ಇದೆ. ಹಿಂಗಾದಾಗ ಶೋಲ್ಡರ್ ಡ್ರಾಪ್ ಆಗಲ್ಲ ಅಂತ ಹೇಳ್ತಾರೆ. ನೋಡ್ತಾ ಇರ್ಬೋದು ಅವ್ರದ್ದು ಎದೆ ಸುತ್ತಾಳತೆ ಬಂದು ಏನ್ ಈ ಪಾಯಿಂಟ್ ಇದೆ. ಇಲ್ಲಿಂದ ನಾನು ನೋಡಿದಾಗ ಕರೆಕ್ಟ್ ಆಗಿ ನಮ್ದು ಚೆಸ್ಟ್ ಎಷ್ಟಿರುತ್ತೋ ಅಷ್ಟು ಬಂದ್ರೆ ಕರೆಕ್ಟ್ ಆಗಿ ಕೂರುತ್ತೆ ಅಂತಾರೆ. ನಾನು ಫಸ್ಟ್ ಯಾವುದೇ ಅಳತೆ ತಗೊಂಡಿರಲಿಲ್ಲ, ಕರೆಕ್ಟ್ ಆಗಿ ನೋಡಿ 9.5 ಬರ್ತಾ ಇತ್ತು ಇಲ್ಲಿಂದ ಇಲ್ಲಿಗೆ. ನಮ್ಮ ಇದೇನಿದೆ ಎಂಡ್ ಡೀಪ್ ಎಂಡು ಅಲ್ಲಿಗೆ ತೆಗೆದುಕೊಂಡ್ರೆ, ಆದ್ರೆ ನೀವು ಇಲ್ಲಿ ನೆಕ್ ಅನ್ನ ಕಡಿಮೆ ತೆಗೆದುಕೊಳ್ಳಿ ತೊಂದ್ರೆ ಇಲ್ಲ. ನೆಕ್ ಅನ್ನ ಕಡಿಮೆ ತಗೊಂಡಾಗ ಡ್ರಾಪ್ ಆಗೋ ಚಾನ್ಸಸ್ಸೇ ಇಲ್ಲ. ನೀವು ಅನ್ಕೊಂಡಿರ್ತೀರ ಅಷ್ಟೇನೆ, ಯಾವುದೇ ಕಾರಣಕ್ಕೂ ಡ್ರಾಪ್ ಎಲ್ಲ ಆಗಲ್ಲ. ನೋಡಿ ಇಲ್ಲಿ ಒಂದ್ ಸ್ವಲ್ಪ ನಾವೇನ್ ಮಾಡ್ಬೇಕಾಗತ್ತೆ, ಸ್ಲೋಪ್ ಅನ್ನ ಮಾಡೋಣ. ಇಲ್ಲ ಅಷ್ಟೇ, ಕರು ನೀಟಾಗಿ ಕೊಡಿ. ನೋಡಿ ನೀಟಾಗಿ ಕಟ್ ಮಾಡ್ಕೊಂಡೆ. ಇದು ಈ ತರ ಬಂದ್ರೆ ಸಾಕಾಗುತ್ತೆ. ಬ್ಯಾಕಲ್ಲೂ ಕೂಡ ಥ್ರೆಡ್ ಪೈಪಿಂಗ್ ಮಾಡ್ಬೋದು ಅಥವಾ ನೀವು ನಾರ್ಮಲ್ ಆಗಿ ಏಮಿಂಗ್ ಮಾಡ್ಬೋದು, ಏನೇ ಮಾಡಿದ್ರು ಓಕೆ. ನೋಡಿ ನೀಟಾಗಿ ಏನಿದೆಯೋ ಮಾರ್ಕಿಂದ ಒಳಗಡೆಗೆ, ಮಾರ್ಕಿಂದ ಮೇಲ್ಗಡೆ ಯಾವುದು ಕಟ್ ಮಾಡಕ್ ಹೋಗ್ಬೇಡಿ ನೀವು. ನೋಡಿ ಈ ತರ ಮಾರ್ಕಿಂದ ಒಳಗಡೆ ಮಾಡ್ಕೊಳ್ಳಿ, ಅವಾಗ ನಮ್ದು ಸರಿ ಬರುತ್ತೆ. ನೋಡಿ ಬ್ಯಾಕ್ ಅಲ್ಲಿ 8 ಇಂಚ್ ಹೇಳಿದ್ದಾರೆ, 8 ಇಂಚ್ಗೆ ನಾನು ಕರೆಕ್ಟ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಉಳಿದಿರೋ ಅಂತಹ ಬಟ್ಟೆನಲ್ಲಿ ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ.
ಹಾಕಿದ ತರ. ಏನಕ್ಕೆ ಅಂದ್ರೆ ಬೆಡ್ ಪಟ್ಟೆ ನಮ್ಗೆ ಇಲ್ಲೇ ಸಿಗುತ್ತೆ ಇನ್ನೊಂದು, ಹಂಗಾಗಿ ನಾನು ಫೋಲ್ಡ್ ಮಾಡ್ಕೊಂಡಿದೀನಿ. ಏನ್ ಫೋಲ್ಡ್ ಮಾಡ್ಕೊಂಡಿದೀವಿ ಇದನ್ನ ಒಳಗಡೆ ಮಾಡ್ಕೊಳ್ಳಿ, ಯಾಕಂದ್ರೆ ಮಾರ್ಕಿಂಗ್ ನಿಮಗ್ ಕಾಣಿಸಲ್ಲ ಅಂತ ಅಷ್ಟೇ, ಇನ್ನೇನ್ ಕೊಲ್ಲ. ಇಷ್ಟ ಆದ್ಮೇಲೆ ನೋಡಿ ಈಗ ಆಯ್ತು. ಈಗ ನಾವು ಬ್ಲೌಸ್ ಲೆಂತ್ ಅನ್ನ ತೆಗೆದುಕೊಳ್ಳೋಣ ನೀಟಾಗಿ. 15 ಇರೋದ್ರಿಂದ 16-17 ಎರಡು ಇಂಚ್ ಎಕ್ಸ್ಟ್ರಾ ತಗೊಂತಾ ಇದ್ದೀನಿ ಅಷ್ಟೇ, 2.5 ಎಲ್ಲ ಬೇಡ. ಆಲ್ರೆಡಿ 38 ಎರಸ್ ತೊಳ್ತಾಗ 15 ಇಟ್ಕೊಂಡ್ಬಿಟ್ಟಿದ್ದಾರೆ ಅವರು, ಇನ್ನೂ ಜಾಸ್ತಿ ಎಲ್ಲ ಮಾಡೋದ್ ಬೇಡ. ಹಂಗಾಗಿ 15 ಇರೋದ್ರಿಂದ 17 ನಾನು ಏನ್ ಮಾಡ್ತೀನಿ, ಮಾರ್ಕ್ ಅನ್ನ ತಗೊಂತಾ ಇದ್ದೀನಿ. ತುಂಬಾ ಬ್ಲೌಸ್ ಲೆಂತ್ ತಗೊಳ್ಳೋದಲ್ಲ ಮುಖ್ಯ, ಅದು ಕೇಳುತ್ತಾ ಬ್ಲೌಸ್ ಅನ್ನೋದನ್ನ ನೋಡ್ಕೊಳ್ಳಿ. ಎಲ್ಲಾ ಬ್ಲೌಸ್ಗಳಿಗೂ ನಾವು 2.5 ತಗೊಳಕಾಗಲ್ಲ, 3 ತಗೊಂಡ್ಕೊಳಕಾಗಲ್ಲ. ಹೆವಿ ಚೆಸ್ಟ್ ಇರೋರಿಗೆ ಮತ್ತೆ ದಪ್ಪ ಇರೋರಿಗೆ ತಗೊಂಬೋದು. ಇಲ್ಲಿಂದ ನಾನು 2.5 ಮಾಡ್ಕೊತಾ ಇದ್ದೀನಿ, ಯಾಕಂದ್ರೆ ಬೇಕಾಗುತ್ತೆ 2.5. ಮತ್ತೆ ಇಲ್ಲಿ ನಾರ್ಮಲ್ ಆಗಿ ಏನು ಬಾಕಲ್ ತೆಗೆದುಕೊಂಡಿದ್ದೆ 2.75 ಅಷ್ಟೇ ತಗೊಂತಾ ಇದ್ದೀನಿ. ಶೋಲ್ಡರ್ ಇಲ್ಲೂ ಕೂಡ ಆರ್ಮ್ ಇಲ್ಲೂ ಕೂಡ ನಾನು 5.5 ಮಾರ್ಕ್ ಅನ್ನ ಮಾಡ್ಕೊತಾ ಇದ್ದೀನಿ. ಮತ್ತೆ ಇಲ್ಲಿ ಒಂದು ಸ್ವಲ್ಪ ನಾನೇನ್ ಮಾಡ್ತೀನಿ, ಕೆಳಕ್ಕೆ ಹೋಗ್ತೀನಿ ಅಂದ್ರೆ ಕೆಳಗಡೆಗೆ ಹಾಕೊಂತೀನಿ. ಒಂದು 3/4 ಇಂಚ್ಗೊಂದು ಮಾರ್ಕ್ ಹಾಕೊಂಡು ನೀಟಾಗಿ ಇದನ್ನ ಶೇಪ್ ಅನ್ನ ತಕ್ಕೊಂಬಿಡೋಣ. ಸ್ವಲ್ಪ ಸ್ವಲ್ಪ ಒಳಗಡಿಕೆ ಈ ತರ ತಗೊಂಬೇಕಾದ್ರೆ ಈ ತರ ತೆಗೆದ್ಕೊಳ್ಳಿ. ಚೆಸ್ಟ್ ಬಂದು 9.5 ಇರೋದ್ರಿಂದ 10 ಇಂಚ್ಗೆ ಹೋಗ್ತಾ ಇದ್ದೀನಿ ನಾನು, 10 ಇಂಚ್ಗೆ ಮಾಡ್ತಾ ಇದ್ದೀನಿ. ಪ್ಲಸ್ 2 ಇಂಚಸ್ ಮಾರ್ಜಿನ್ಗೆ ಅಂತ ಏನಿದೆ ಅದು ಸಿಗ್ತಾ ಐತೆ ನನಗೆ ನೋಡಿ, ಇಲ್ಲಿ ಸಿಗ್ತಾ ಐತೆ ಮಾರ್ಜಿನ್ಗೆ. ಬೆಡ್ ಪಟ್ಟಿ ಬಂದು 3.5 ತೆಗೆದುಕೊಳ್ಳೋಣ. ನೆಕ್ ಡೀಪ್ ಬಂದು ಫ್ರಂಟ್ 7.5 ಕೇಳಿದ್ದಾರೆ, 7.5 ಇಡ್ತಾ ಇದ್ದೀನಿ. ಅವ್ರು ಎಷ್ಟು ಕೇಳ್ತಾರೋ ಅಷ್ಟನ್ನ ನಾವು ಇಡಬೇಕಾಗತ್ತೆ. ಮತ್ತೆ ಇಲ್ಲಿ ಬಂದು 7 ಇಂಚಸ್ ಆಗಿರೋದ್ರಿಂದ ಸ್ವಲ್ಪ ಈ ರೀತಿ ಶೇಪೇ ಬರುತ್ತೆ. ಜಾಸ್ತಿ ಉದ್ದಾದಾಗ ನಾವು ಬ್ರಾಡ್ ಎಲ್ಲ ತಗೊಳಕಾಗಲ್ಲ, ಈ ರೀತಿನೇ ಕುಟ್ಕೊಬೇಕು. ಇವೆರಡರ ಮಧ್ಯೆ 5.5 ಐತೆ, ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಡಾಟ್ ಅನ್ನ ಇಟ್ಕೊಳ್ಳಿ. ಮತ್ತೆ ಇಲ್ಲಿಂದ 3 ಇಂಚಸ್ಗೆ ಫಸ್ಟ್ ಡಾಟ್ ಅಂದ್ರೆ ಪಾಯಿಂಟ್ ಅನ್ನ ಇಡ್ತಾ ಇದ್ದೀನಿ. ಇಲ್ಲಿಂದ 2.5 ಒಂದು ಮಾರ್ಕು, ಮಧ್ಯದಲ್ಲಿ ಹೈಟ್ ಬಂದು 2.75 ಇದ್ರೆ ಓಕೆ ಸಾಕಾಗುತ್ತೆ. ಇದು ನಮ್ಮ ಬಸ್ಟ್ ಪಾಯಿಂಟ್. ಮತ್ತೆ ಇದು ಏನಿದೆ ಲೈನ್ಸ್ ಇದು ಹಿಂಗ್ ತೆಗೆದುಕೊಳ್ಳಿ, ನಮ್ಮ ಡಾಟ್ ಪಾಯಿಂಟ್. ಇಲ್ಲಿ ಒಂದು ನಾವು ಅವರು ಡಾಟ್ ಕೊಟ್ಟಿದ್ದಾರೆ, ಇಲ್ಲಿ ಸೈಡ್ ಅಲ್ಲಿ ಡಾಟ್ ಕೊಟ್ಟಿದ್ದಾರೆ, ನಾನು ಯಾವುದೇ ಡಾಟ್ ಅನ್ನ ಹಿಡಿತಿಲ್ಲ. ಆ ಡಾಟ್ ಎಷ್ಟಿದೆಯೋ ಅಷ್ಟನ್ನು ನಾನು ಕಟ್ ಮಾಡಿ ತೆಗೆದು ಬಿಡ್ತೀನಿ. ಈ ರೀತಿ ನೀಟಾಗಿ ಬ್ಲೌಸ್ ಅಲ್ಲಿ ಏನ್ ಅಳತೆ ಕೊಟ್ಟಿರ್ತಾರೆ ಆ ತರ ಕಟ್ ಮಾಡ್ಕೊಳ್ಳಿ, ಅವಾಗ ನಿಮಗೆ ಬ್ಲೌಸ್ ಅನ್ನೋದು ನೀಟಾಗಿ ಕರೆಕ್ಟ್ ಆಗಿ ಬರುತ್ತೆ, ಎಲ್ಲೂ ಕೂಡ ಒಂದ್ ಸ್ವಲ್ಪನೂ ಕೂಡ ಮಿಸ್ಟೇಕ್ ಆಗಲ್ಲ. ನೋಡಿ ಎರಡು ಏನ್ ಬೇಕಾಗಿತ್ತು, ಎರಡು ಲೈನಿಂಗ್ ಪೀಸ್ಗಳು ಸಿಕ್ತು ನಮ್ಗದು. ಮತ್ತೆ ಇಲ್ಲಿ ಒಂದ್ ಸ್ವಲ್ಪ ಒಂದು ಡಾಟ್ ಹಿಡಿಯೋದಕ್ಕೆ ಎಷ್ಟು ಬೇಕಾಗಿತ್ತು ಅಷ್ಟನ್ನು ನಾನು ಅಕಸ್ಮಾತ್ ನೀವು ಬ್ಯಾಕಲ್ಲಿ ಏನಾದರೂ ಇದು ಮಾಡ್ತೀನಿ ಡಿಸೈನ್ ಮಾಡ್ತೀನಿ ಅಂದರೆ ಈ ಪಾರ್ಟನ್ನ ನೀವು ಎರಡು ಪೀಸ್ಗಳನ್ನು ಕೂಡಿಸಿ ಮಾಡ್ಕೊಬೋದು. ಆದರೆ ಇವ್ರಿಗೆ ನಾನು ಯಾವುದೇ ಕ್ಯಾನ್ವಾಸ್ ಅನ್ನು ಯೂಸ್ ಮಾಡ್ತಾ ಇಲ್ಲ. ಬೇಕು ಅಂದರೆ ನಾವು ಇದಕ್ಕೆ ಕ್ಯಾನ್ವಾಸ್ ಅನ್ನು ಇದಕ್ಕೆ ಪೇಸ್ಟಿಂಗ್ ಮಾಡ್ಬೋದು. ಈಗೇನು ಕಟ್ ಮಾಡ್ಕೊಂಡಿರ್ತೀವಿ ಅದಕ್ಕೆ ಕ್ಯಾನ್ವಾಸ್ ಅನ್ನು ಪೇಸ್ಟಿಂಗ್ ಮಾಡ್ಕೊಳೋದ್ರಿಂದ ಇನ್ನೂ ಸ್ಟಿಫ್ ಆಗಿ ಇನ್ನೂ ನೀಟಾಗಿ ಬರುತ್ತೆ. ಅದು ಯಾವ ಥರ ಅಂತ ತೋರಿಸ್ತೀನಿ ನಾನು ನೋಡಿ. ಇಲ್ಲಿ ನನಗೆ ಎಷ್ಟು ಬೇಕಾಗಿತ್ತು ಫ್ರಂಟ್ ಟಿಪ್ಪು ಅಷ್ಟನ್ನು ನಾನು ಇಲ್ಲಿ ಕಟ್ ಮಾಡಿಕೊಂಡೆ. ಬ್ಲೌಸ್ ಲೆಂತ್ ಇರೋದ್ರಿಂದ ಇಷ್ಟನ್ನು ಡೀಪ್ ತಗೊಳೋದ್ರಿಂದ ಏನು ತೊಂದರೆ ಆಗಲ್ಲ. ಈಗೆಲ್ಲ ಪಾರ್ಟ್ಗಳು ನಮ್ಮದು ಮುಗೀತು, ಈಗ ನಾವು ಮೇನ್ ಬಟ್ಟೆನಲ್ಲಿ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಬಾರ್ಡರ್ ಆ ಥರ ಯಾವುದು ಇಲ್ಲ ಫ್ರೆಂಡ್ಸ್, ಯಾವ ಕಡೆನೂ ಕೂಡ ಬಾರ್ಡರ್ ಆ ಥರ ಏನು ಪೀಸ್ ಇಲ್ಲ. ಯಾವ ಕಡೆ ಬೇಕಾದರೂ ನಾವು ಕಟ್ ಮಾಡ್ಕೊಬೋದು. ಮತ್ತೆ ಇನ್ನೊಂದು ಯಾವ ಕಡೆನೂ ಕೂಡ ಫ್ಲವರ್ಸ್ ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ಏನಿಲ್ಲ.
ಹಂಗಾಗಿ ನಾವು ಯಾವ ಸೈಡಲ್ಲಿ ಬೇಕಾದರೂ ನಾನು ಬ್ಯಾಕಿಗೆ ಫ್ರಂಟಿಗೆ ಕಟ್ ಮಾಡ್ಕೊಬೋದು. ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಇವ್ರಿಗೆ ಯಾವುದೇ ಪೀಸನ್ನು ಅಟ್ಯಾಚ್ ಮಾಡೋ ಅಷ್ಟು ಇಲ್ಲ, ಯಾಕಂದರೆ ಸಾಕಾಗುತ್ತೆ ಇಷ್ಟು. ಅವರು ಇರೋಂತಹ ಬ್ಲೌಸ್ ಅಳತೆಗೆ ಇಲ್ಲಿ ಹೆಂಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನಾನು, ಅಷ್ಟೇ ಬ್ಲೌಸ್ ಆಗಲ್ಲ, ಸಾಕಾಗುತ್ತೆ. ಎಕ್ಸ್ಟ್ರಾ ಬಟ್ಟೆಯನ್ನು ನಾವೇನು ಅಟ್ಯಾಚ್ ಮಾಡೋ ಅಷ್ಟು ಇಲ್ಲ. ನೋಡಿ, ಸ್ವಲ್ಪ ಒಂದು ಸ್ವಲ್ಪ ಎಕ್ಸ್ಟ್ರಾ ಅನ್ನಂಗೆ ಕಟ್ ಮಾಡ್ಕೊಳ್ಳಿ, ಯಾಕಂದರೆ ಇಲ್ಲಿ ನೋಡಬೇಕು ಇನ್ನೊಂದು ಸ್ವಲ್ಪ ಒಂದು ಚೂರು ಮಾತ್ರನೇ ಸ್ವಲ್ಪ ಕಡಿಮೆ ಆಯ್ತು ಅಷ್ಟೇ. ಈಗ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊತೀನಿ.
ನೋಡಿ ಫ್ರೆಂಡ್ಸ್, ಯಾವ ರೀತಿ ಕೊಟ್ಟಿರೋ ಅಳತೆಗೆ ಬ್ಲೌಸ್ ಕಟ್ಟಿಂಗ್ ಮಾಡೋದು ಅಂತ ತೋರಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದ್ರೆ ಒಂದು ಲೈಕನ್ನು ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ನಮಸ್ಕಾರ.